ನಮಸ್ಕಾರ. ನೀವು ಆಶ್ಚರ್ಯ ಪಡ್ತಿರಬಹುದು, ಸದ್ಗುರು ಯಾಕಿವತ್ತು ಈ ತರಹ ವಿಚಿತ್ರ ವೇಷ ಹಾಕೊಂಡಿದ್ದಾರೆ ಅಂತ. ಇದು ವೇಷ ಅಲ್ಲ, ಇದು ನಮ್ಮ ನಿಜ ಸ್ಥಿತಿ ಆಗಬಹುದು. ಇನ್ನು 30 ವರ್ಷಗಳಲ್ಲಿ ಇದೇ ಮನುಷ್ಯರ ಪರಿಸ್ಥಿತಿ ಆಗಬಹುದು. ಪ್ಲಾಸ್ಟಿಕ್ ಒಂದು ಅತ್ಯುತ್ತಮ ನಿದರ್ಶನ. ಹೇಗೆ ನಾವು ನಮಗೆ ಸಿಕ್ಕಿದ ಒಂದು ವರವನ್ನು ಕೂಡ ನಮ್ಮ ಮೇಲಿನ ಒಂದು ಶಾಪವನ್ನಾಗಿ ಪರಿವರ್ತಿಸಿಕೊಳ್ಳಬಲ್ಲವಿ ಎನ್ನುವುದಕ್ಕೆ. ಬೇಜವಾಬ್ದಾರಿತನದ ಬಳಕೆಯಿಂದ ಪ್ಲಾಸ್ಟಿಕ್ ಪರಿಸರ ಸಂರಕ್ಷಣೆಯಲ್ಲಿ ಒಂದು ಅತ್ಯಂತ ಗಂಭೀರವಾದ ಸವಾಲಾಗಿ ಪರಿಣಮಿಸಿದೆ. 2050 ಹೊತ್ತಿಗೆ ಸಮುದ್ರಗಳಲ್ಲಿ ಮೀನುಗಳಿಗಿಂತ ಹೆಚ್ಚು ಪ್ಲಾಸ್ಟಿಕ್ಕೇ ಇರುತ್ತೆ ಅಂತ ಈಗ ಹೇಳ್ತಾ ಇದ್ದಾರೆ. ನಾನೊಂದು ಸರಳವಾದ ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಸಂಪೂರ್ಣವಾದ ಪರಿಹಾರ ಅಲ್ಲ, ಇದು ತಪ್ಪನ್ನ ಸರಿಪಡಿಸಿಕೊಳ್ಳಲು ಒಂದು ಸರಳವಾದ ಹೆಜ್ಜೆ. ಏನು ಅಂದ್ರೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಎಲ್ಲಾ ದೇಶದಲ್ಲೂ ನಿಷೇಧಿಸಬೇಕು, ಭಾರತ ಇದರಲ್ಲಿ ಮುಂಚೂಣಿಯನ್ನು ವಹಿಸಬೇಕು. ನಾನು ನಿಮ್ಮನ್ನ ಕೇಳ್ತಿರೋದೇನು ಅಂದ್ರೆ, ಜೂನ್ 5 ವಿಶ್ವ ಪರಿಸರ ದಿನ, ಆ ದಿನದಂದು ನೀವು ಈ ಪ್ಲಾಸ್ಟಿಕ್ ಚೀಲವನ್ನ ನಾನು ಅವಾಗ ಹಾಕೊಂಡಿದ್ದಂತೆ ನಿಮ್ಮ ಮುಖ ಮುಚ್ಚುವಂತೆ ಹಾಕೊಳ್ಬೇಕು. ಇದರಿಂದ ನಾವು ಮುಂದಿನ ತಲೆಮಾರುಗಳಿಗೆ ಏನ್ ಮಾಡ್ತಿದ್ದೇವೆ ಅಂತ ಅರ್ಥ ಮಾಡ್ಕೋಬೇಕು. ಮುಂದೆ ಆಗ್ಲಿರೋದು ಇದೆ, ಉಸಿರುಗಟ್ಟುವಿಕೆ ಉಂಟಾಗಲಿದೆ ಇದರಿಂದ. ಅದನ್ನ ಹಾಕೊಂಡು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ನಿಷೇಧಕ್ಕೆ ನಿಮ್ಮ ದನಿಗೂಡಿಸಿ. ಅದು ಈ ತರಹ ಚೀಲಗಳ ರೂಪದಲ್ಲಿರಬಹುದು ಅಥವಾ ಹಲವಾರು ಸಣ್ಣ ಪುಟ್ಟ ವಸ್ತುಗಳಾಗಿರಬಹುದು, ಸ್ಟ್ರಾಗಳು, ಕಪ್ಗಳು, ಹಾಗೂ ನಾವು ಉಪಯೋಗಿಸೋ ಇನ್ನು ಏನೇನೋ ವಸ್ತುಗಳು. ನೀವಿವನ್ನ ಎಲ್ಲಿ ನೋಡಿದ್ರೂ ಅವುಗಳನ್ನ ಬಳಸಕ್ಕೆ ನಿರಾಕರಿಸಬೇಕು. ಅದನ್ನ ನೀವು ನಿಮ್ಮ ಸ್ವಂತ ನಿಯಮವನ್ನಾಗಿ ಮಾಡ್ಕೋಬೇಕು. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಕಾನೂನು ಇದರ ಬಗ್ಗೆ ಏನಾದರೂ ಮಾಡಬೇಕು. ದೇಶದಲ್ಲಿ ಕಾಯ್ದೆಗಳನ್ನ ರೂಪಿಸಬೇಕು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ನಿಷೇಧಿಸೋಕೆ. ಇದು ನಮ್ಮ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಲ್ಲ, ಆದರೆ ಇದು ಖಂಡಿತವಾಗಿ ನಾವು ತೆಗೆದುಕೊಳ್ಳಬಹುದಾದ ಒಂದು ಜವಾಬ್ದಾರಿಯುತ ಹೆಜ್ಜೆ. ಪ್ಲಾಸ್ಟಿಕ್ ಒಂದು ಅದ್ಭುತವಾದ ವಸ್ತು, ಆದರೆ ಅದೀಗ ನಮ್ಮ ಬೇಜವಾಬ್ದಾರಿತನದ ಬಳಕೆಯಿಂದ ನಮಗೆ ವಿರುದ್ಧವಾಗಿದೆ. ಈಗ ನಾವು ನಮ್ಮ ಜವಾಬ್ದಾರಿತನವನ್ನು ತೋರ್ಪಡಿಸೋಣ. ಜೂನ್ 5 ವಿಶ್ವ ಪರಿಸರ ದಿನದಂದು ದೊಡ್ಡ ಸಂಖ್ಯೆಗಳಲ್ಲಿ ಸೇರಿ ಈ ಚೀಲವನ್ನು ಹಾಕೊಂಡು ಸೆಲ್ಫಿಗಳನ್ನು ತೆಗೀರಿ. ಇದರಿಂದ ನಾವು ನಮಗೇನು ಮಾಡ್ಕೊಳ್ತಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ನಮ್ಮ ಭೂಮಿ, ಇದು ನಮ್ಮ ಸಮಯ. ಈ ಭೂಮಿಯ ಮೇಲೆ ಸರಿಯಾದದ್ದನ್ನ ಮಾಡೋಣ. ಮುಂದಿನ ತಲೆಮಾರುಗಳು ನಮ್ಮನ್ನು ಒಂದು ಜವಾಬ್ದಾರಿಯುತ ತಲೆಮಾರಾಗಿ ನೋಡುವಂತಾಗಲಿ. ಇದನ್ನು ಸಾಧ್ಯವಾಗಿಸೋಣ.